ನೋಡಿ ಸರ್, ಇದು ನವಿಲ್ ಇರೋದಕ್ಕೆ ಸಾಕ್ಷಿ ನೋಡಿ ಸರ್. ಸರ್ ನೋಡಿದ್ರು, ನೋಡ್ಬಿಟ್ಟು ನವಿಲ್ ಇದೆಯಪ್ಪ ಅಂತ ಹೇಳ್ಬಿಟ್ಟು, ಇಲ್ಲಿ ಹೊರದಿರೋ ಪ್ರೂಫ್ ಇಲ್ಲ, ನವಿಲ್ ಇದೆ ನಾವು ಹೇಳ್ತಾ ಇದೀರಲ್ಲ ಇಲ್ಲ ಅಂತ ಅಂದ್ರಲ್ಲ, ನವಿಲ್ ಇದೆ ಅಂತ ಹೇಳ್ಬಿಟ್ಟು ಇದನ್ನ ನೋಡಿ ನಾನೇ ತೋರಿಸಿದೆ. ತೋರಿಸಿದಕ್ಕೆ ಇದೆಯಪ್ಪ ನವಿಲ್ ಇದೆ ಇಲ್ಲ ಅಂತ ಏನು ಹೇಳಿಲ್ಲ, ಇಲ್ಲಿ ಹೊಡೆದಿರೋ ಪ್ರೂಫ್ ಇಲ್ಲ ಅಂದ್ಬಿಟ್ಟೋದ್ರು. ಮೂರು ದಿವಸಕ್ಕೆ ಮೊದಲು ಹೊಡ್ಕೊಂಡು ಎತ್ಕೊಂಡು ಹೋಗೋರು ಸರ್ ಇವರು, ಹೊಡ್ಕೊಂಡು ಎತ್ಕೊಂಡು ಹೋಗಿದ್ದಾರೆ ಮೂರು ದಿವಸಕ್ಕೆ ಮೊದಲು. ಹೋಗಿದ್ದಾರೆ ಸುಮ್ ಸುಮ್ ಕೇಳಲ್ಲ, ಅಲ್ಲಿ ಎಷ್ಟು ಜನ ಅಂಗಡಿಯವರು ಅಷ್ಟು ಜನ ಇಲ್ಲ ಅಂತ ಹೇಳ್ತೀವಿ. ಇವಾಗ ಏನಾಗ್ತದೆ, ಸಾಕ್ಷಿ ಸಮೇತ ಮ್ಯಾಕ್ಸಿಮಮ್ ಸಿಕ್ಕಾಕೊಂಬೇಕು. ನೋಡಿ ಸರ್, ಭಗವಂತನ ಸಾಕ್ಷಿಯಾಗೂ ಹೇಳ್ತಾ ಇದ್ದೀನಿ, ನಾವು ಆಂಜನೇಯನ ದೇವಸ್ಥಾನ 25 ವರ್ಷದಿಂದ ನಡ್ಸ್ಕೊಂಬರ್ತಾ ಇದ್ದೀನಿ. ಅಲ್ಲಿ ಅವ್ರು ಹೇಳಿದ್ದೇನು ಅಣ್ಣ, ಇಲ್ಲಿ ನವಿಲು ಹೊಡಿತಾವ್ರೆ ಅಂತ ನನ್ನ ಕಣ್ಣು ಕಂಡಿದ ತಕ್ಷಣನೇ ನಾನು ಇನ್ಫಾರ್ಮ್ ಮಾಡಿದ್ದೀನಿ. ಇದು ನಮ್ಮ ಮನೆ ದೇವರು ಅಂದ್ಬಿಟ್ಟು ಇನ್ಫಾರ್ಮ್ ಮಾಡಿದ್ದೀನಿ ನಾನು. 100% ಹೊಡೆದವ್ರೆ, ಹೊಡೆದವ್ರೆ, ಹೊಡೆದು ಬಂದಕ್ಕೆ ಎಲ್ಲ ಸ್ಪಾಟಲ್ಲೇ ಸಿಕ್ಕಾಕೊಂಡಿದ್ದೆ, ಎಲ್ಲ ಸಿಕ್ಕಾಕೊಂಡವ್ರೆ ಹೊಡೆದವ್ರೆ. ಇಲ್ಲಿ ಆ ಟೈಮ್ನಾಗ ಕೋಳಿ ಯಾರು ಸರ್ ಗನ್ ತಗೊಂಬಂದು ನೀರು ಕೋಳಿ ಹೊಡೆಯಕ್ಕೆ ಬರ್ತಾರೆ? 100 ರೂಪಾಯಿ KG ಚಿಕನ್ ಇದೆ, ನೀರು ಕೋಳಿ ಹೊಡೆಯಕ್ಕೆ ಬರ್ತಾರ ಸರ್? ಕಳ್ಳನ ಮಕ್ಳು ಇವರೆಲ್ಲ ನೀರು ಕೋಳಿ ಏನಕ್ಕೆ ಸರ್ ಹೊಡೆಯಕ್ಕೆ ಬರ್ತಾರೆ? 200 ರೂಪಾಯಿ ಕೊಟ್ಟರೆ ಚಿಕನ್ ಸಿಗುತ್ತೆ, ಎಲ್ಲಿ ಸರ್ ಬರುತ್ತೆ? ಯಾವುದಿಲ್ಲ, 100% ಹೊಡೆದವ್ರು ಇವರು. ಹೊಡೆದು 3-4 ದಿವಸಕ್ಕೆ ಮೊದಲು ಹೊಡ್ಕೊಂಡು ಎತ್ಕೊಂಡು ಹೋಗಿದ್ದಾರೆ, ಇವತ್ತು ಅದೇ ಬೇಟೆಗೆ ಬಂದವ್ರು ಇವರು. ಏಟು ಆಗೈತೆ, ನಾವು ಕ್ಲಿಯರ್ ಆಗಿ ಕೇಳಿದ್ದೀವಿ. ಎಷ್ಟು ದಿನದಿಂದ ಬರ್ತಾ ಇದ್ರು ಅವರು ಸರ್? ಗೊತ್ತಿಲ್ಲ ನನಗೆ, ಇವತ್ತೇ ಇನ್ಫಾರ್ಮ್ ಆಗಿದ್ದು. ನಾವು ನವೀನ್ ಅಂತೂ ನೋಡಿದ್ದೀವಿ, ಸುಮಾರು ನವೀನ್ ನೋಡಿದ್ದೀವಿ, ಶೂಟ್ ಆಗಿದ್ದನ್ನೇ ಎಲ್ಲ ಕಡೆ ಹುಡುಕಿದ್ರು ಅವರು. ಶೂಟ್ ಆಗಿದ ತಕ್ಷಣ ಆಮೇಲೆ ಗನ್ ಕೊಟ್ಟಿದ್ದು ಅಲ್ಲಿ ಅವ್ರ ಆ ಜಾಗದಲ್ಲಿ ಕೊಟ್ಟರು. ಅರ್ಧ ಗಂಟೆ 3/4 ಗಂಟೆಗೆ ನಾವು ಸಾಹೇಬ್ರಿಗೆಲ್ಲ ಫೋನ್ ಮಾಡಿ ಅವ್ರು ಬಂದ್ಮೇಲೆ ಅವ್ರು ಇಲ್ಲೇ ಇನ್ನೂ ಹುಡುಕ್ತಾನೆ ಇದ್ರು ಅವರು. ಇಲ್ಲ ಹುಡುಕ್ತಾ ಇದ್ರೆ ಇಲ್ಲ ಯಾರನ್ನ ಎತ್ಕೊಂಡು ಹೋದ್ರ ಗೊತ್ತಿಲ್ಲ, ಅವರು ಬರೋವರೆಗೂ ಹುಡುಕ್ತಾನೆ ಇದ್ರು ಅವರೆಲ್ಲ. ಇಲ್ಲಿ ನವಿಲ್ಗಳು ಅವೇ 100% ಇದಾವೆ ಸರ್. ಇಲ್ಲಿ ಸುಮಾರು ಕೋಡಿ ಹೋದಾಗಿಂದ ಒಂದು 25-30 ನವಿಲ್ಗಳು ಇಲ್ಲಿ ಇದ್ದಾವೆ, ಸ್ಥಳೀಯವಾಗಿ ಇದ್ದಾವೆ ನವಿಲು. ನಾನಿಲ್ಲಿ ರಾಮಾಣಬಾವಿ ದೇವಸ್ಥಾನನ ಒಂದು 25 ವರ್ಷದಿಂದ ನಡ್ಸ್ಕೊಂಬರ್ತಾ ಇದ್ದೀನಿ. ಆ ದೇವಸ್ಥಾನದ ವೆಲ್ಡಿಂಗ್ ಕೆಲಸ ಮಾಡಿಸ್ತಾ ಇದ್ದೆ ನಾನು. ಕೆಲಸ ಮಾಡಿಸ್ತಾ ಇದ್ದಾಗ ಏನು ಡಬೀರ್ ಅಂತ ಸೌಂಡ್ ಬಂತು. ಸೌಂಡ್ ಬಂದಿದ ತಕ್ಷಣವೇ ಅಲ್ಲಿ ಏರಿಯಾ ಒಳಗಿರೋ ಹುಡುಗರು, ಮೋರಿ ಪಕ್ಕ ಅಂಗಡಿ ಇಕ್ಕಿರೋ ಹುಡುಗರು ಒಬ್ಬರು ಇಬ್ಬರು ಬಂದು, ಅಣ್ಣ ಇಲ್ಲಿ ಮೊನ್ನೆ ಒಂದು 3 ನವಿಲು ಹೊಡ್ಕೊಂಡು ಹೋಗ್ಬಿಟ್ರು, ಈಗ ಬೇರೆ ನವಿಲು ಹೊಡೆದ್ರಣ್ಣ ನೋಡೋಣ, ಅವಾಗೆ ಸೌಂಡ್ ಆಯಿತು ಅಂದರು. ಊನಪ್ಪ ಇವಾಗ ಸೌಂಡ್ ಆಯಿತು ಏನ ಅಂತ ಬಂದು ಅಲ್ಲಿ ನಿಂತ್ಕೊಂಡು ನೋಡಿದ್ವಿ. ಮೂವರು ಇಲ್ಲಿ ನಿಂತಿದ್ರು. ಮೂವರು ನಿಂತಿದ್ದಾಗ ನಾನು ಚೆಕ್ ಅಂತ ಮನಕ್ಕೆ ಫೋನ್ ಮಾಡಿದೆ, ಮನು ಏನು ಇಲ್ಲಿ ನವಿಲು ಹೊಡಿತಾವ್ರಂತೆ ನಮ್ಮ ಮನೆ ದೇವರು, ಫಸ್ಟು ಇನ್ಫಾರ್ಮ್ ಮಾಡಪ್ಪ ಪೊಲೀಸ್ ಸ್ಟೇಷನ್ಗೆ ಅಂತ ಹೇಳಿದೆ. ಅವ್ರು ಇನ್ಫಾರ್ಮ್ ಮಾಡಿದ ತಕ್ಷಣ ಇಬ್ಬರು ಪೊಲೀಸರು ಫಸ್ಟ್ ಬಂದರು, ಆಮೇಲೆ ಜೀಪ್ ಬಂದರು. ಜೀಪ್ ಬಂದಿದ ತಕ್ಷಣ ಹಿಂಗೆ ಬಂದರು, ಪೊಲೀಸರು ಮುಂದೆ ಹೋಗಿ ಹಂಗಾಸ್ ಬಂದರು, ಜಾಗ ಇಲ್ಲ ಅಂತ ಹಿಂಗೆ ಬಂದರು. ಮೂವರು ಇಲ್ಲೇ ಇದ್ದರು, ಎದ್ದು ಬಿದ್ದು ಒಬ್ಬ ಅಲ್ಲಿ ಓಡ್ಬಂದ, ಅಲ್ಲಿ ನೀರಾಗಿ ಬಿದ್ದು ಹೋದ, ಇಲ್ಲಿ ಕಂಬಿ ಕಟ್ಟೋರೆ ಒಬ್ರು ಹಿಡ್ಕೊಂಡ್ರು ಅವನ್ನ, ಇನ್ನೂ ಇಬ್ಬರನ್ನ ಇಲ್ಲೇ ಪೊಲೀಸರು ಲಾಕ್ ಮಾಡಿಕೊಂಡು ಜೀಪಲ್ಲಿ ಕುಂಡ್ರಿಸ್ಕೊಂಡು ಕರ್ಕೊಂಬಂದರು. ಇಲ್ಲಿ ಕೊಕ್ಕರೆ ಹೊಡೆಯಕ್ಕೆ ಬಂದವ್ರೆ ಅಂತ ಹೇಳ್ತಾ ಇದ್ರೆ ನಾವು ತರಲೆ ಮಾಡೋದಕ್ಕೆ ನಾವು ಇಷ್ಟ ಇಲ್ಲ. ಅವ್ರು ಯಾರು ಅಂತಲೇ ನಮ್ಗೆ ಗೊತ್ತಿಲ್ಲ. ಇಲ್ಲಿ ನವಿಲು ಹೊಡೆಯಕ್ಕೆ ಬಂದಿರೋದು ಸತ್ಯ, ಏಟಾಗಿರೋದು ಸತ್ಯ, ಹೊಡ್ಕೊಂಡೋಗಿರೋದು ಸತ್ಯ. ಅದನ್ನ ನನಗೆ ಗಮನಕ್ಕೆ ಇವತ್ತೇ ಹಾಕಿದ್ದು ಈ ದೇವಸ್ಥಾನ ಕೆಲಸ ಮಾಡ್ತಾ ಇರೋದಕ್ಕೆ. ನಾನು 25 ವರ್ಷದಿಂದ ಈ ದೇವಸ್ಥಾನ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ, ಇಲ್ಲೇ ಇದ್ದೀನಿ. ಅಲ್ಲಿ ಇಲ್ಲಿ ಹಿಂಗೆ ಇಲ್ಲಿ ಯಾರಪ್ಪ ಹೊಡ್ಕೊಂಡೋದ್ರು ನವಿಲ್ನ ಅಂತ ನಾನು ಫೋನ್ ಮಾಡಿ ಕರೆಸಿರೋದು ಸತ್ಯ. ಮೂವರು ಅವರು ನವಿಲು ಹೊಡೆದಿರೋದು 100% ಸತ್ಯ. ಇದು ಹೊಡೆದಿರೋದು ಇಲ್ಲಿ ಕೊಕ್ಕರೆ ಹೊಡಿಬೇಕು, ಅಲ್ಲೇನು ನೀರು ಕೋಳಿ ಹೊಡಿಬೇಕು ಅಂದರೆ ಗನ್ನು ನೀರು ಕೋಳಿ ಹೊಡೆಯೋಕ್ಕೆ, ಕೊಕ್ಕರೆ ಹೊಡೆಯೋದಕ್ಕೆ ಗನ್ ಏನಾದರೂ ಕೊಟ್ಟಿದ್ದಾರೆ ಇವ್ರಿಗೆ ಲೈಸನ್ಸು. ಅದು 11 ಗಂಟೆ 12 ಗಂಟೆಗೆ ಬಂದು ಗನ್ನ ಸೌಂಡ್ ಮಾಡೋ ಅಂಥ ರೂಲ್ಸ್ ಏನಿದೆ ಇವ್ರಿಗೆ? ಗನ್ನ ಕೊಕ್ಕರೆ ಹೊಡೆ ಕೊಟ್ಟವ್ರೆ, ಇವ್ರು ಜಮೀನು ಕಾವಲು ಕೊಟ್ಟವ್ರೆ, ಇವ್ರು ಸೇಫ್ಟಿ ಕೊಟ್ಟವ್ರೆ, ಇವ್ರು ಏನಕ್ಕೆ ತೊಗೊಂಬಂದ್ರು? ಮೂವರು ಗನ್ ಏನಕ್ಕೆ ಸಿಕ್ಕಾಕೊಂಡ್ರಿ ಇಲ್ಲಿ? ಕೊಕ್ಕರೆನ ಹೊಡೆಯೋದೆ ಅಂತದ ಏನು ಕಾನೂನು ಇದೆಯಾ? ಕೊಕ್ಕರೆ ಹೊಡೆಯೋದಕ್ಕೆ, ಬಾತ್ಕೋಳಿ ಹೊಡೆಯೋದಕ್ಕೆ ಕಾನೂನು ಇದೆ ಸರ್ಕಾರದಿಂದ? ಇವ್ರು ಈ ಥರ ಎಲ್ಲ ಹೇಳೋದೆಲ್ಲ ಸುಳ್ಳು ನೋಡ್ರಿ. ಆ ಭಗವಂತನ ಸಾಕ್ಷಿಯಾಗಿ ಇವರು ಬ್ಯಾಟೆ ಆಡೋರೆ, ನೀರು ನವಿಲಂತೂ ಹೊಡೆದೆ ಹೊಡೆದವ್ರು ಇವರು. ಒಳ್ಳೆ ಸೂಚನೆ ಕೊಡಬೇಕು ಪ್ರಾಣಿಗಳನ್ನ, ಇದು ರಾಷ್ಟ್ರೀಯ ಪಕ್ಷಿಗಳು, ಹೊಡಿಬಾರ್ದು ಹೊಡಿಬಾರ್ದು. ಅದೊಂದು ದೇವ್ರ ವಾಹನ, ಅದನ್ನು ಮುಟ್ಲೇಬಾರ್ದು. ಅದ್ಯಾವುದೋ ಒಂದು ಫಿಲಮಲ್ಲಿ ಒಂದು ತಾತ ಒಂದು 2-3 ನವಿಲು ಸತ್ತೋಗಿದ್ರೆ ಮುಚ್ಚಿರೋದಕ್ಕೆ ಆ ತಾತನಿಗೆ ಕಿವಿನೇ ಕೇಳಿಸಲ್ಲ, ಅವನ್ನ ಜೈಲಲ್ಲಿ ಹಾಕ್ಬಿಟ್ಟು ಕೇಸು ಮತ್ತೊಂದು ಇನ್ನೊಂದು ವಾದ ಎಲ್ಲ ಮಾಡ್ತಾರೆ, ಅವನ ಕಿವಿನೇ ಕೇಳಿಸಲ್ಲ. ಕೊನೆಗೆ ಜರ್ಜೆ ಬಂದು ಸಮೀಕ್ಷೆ ಮಾಡಿ ಈ ತಾತ ಮಾಡಿರೋದು
ಸರಿ ಅಲ್ಲ ಒಳ್ಳೇದು ಅಂತ ಹೇಳಿದ್ರು. ಬಿದ್ದಿರೋ ನವಿಲನ್ನೇ ಮುಚ್ಚಿದಕ್ಕೆ ಆ ತಾತನ್ನ ವ್ಯವಸಾಯ ಮಾಡ್ತಾರ ಅಂತ ತಾತನ್ನ ಜೈಲಲ್ಲಿ ಇಟ್ಟಿದ್ದಾರೆ. ಅದು ಜರ್ಜೆ ಒಂದು ಅವ್ರಿಗೆ ಒಳ್ಳೆ ತರವಾಗಿ ತೀರ್ಮಾನ ಕೊಟ್ಟಿರೋದು ಐತೆ. ಒಂದು ಫಿಲಮ್ ಇದೆ, ಹೋಗಿ ನೋಡು ಅಂತೇಳಿ. ಆದ್ರೆ ಪ್ರೆಸೆಂಟ್ ಇಲ್ಲಿ ಏನು ನಡೆದಿದೆ ಎಲ್ಲನೂ ಅವ್ರಿಗೆ ಇನ್ವಿಟೇಷನ್ ಇದು ಮಾಡಿ ಕ್ಲಿಯರ್ ಮಾಡಿಕೊಡಿ.